ಎಲ್ಲರಿಗೂ ನಮಸ್ಕಾರ. ಆರೋಗ್ಯ ಮಂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ನಾವು ತಗೊಂಡಿರೋ ವಿಷಯ ನವರ ಫೇಷಿಯಲ್. ನಾನು ಡಾಕ್ಟರ್ ಅರ್ಚನಾ, ಸನ್ನಿಧಿ ಆಯುರ್ವೇದದಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನವರ ಫೇಷಿಯಲ್ ಅಂತ ಇದೇನಪ್ಪ, ಆಯುರ್ವೇದದಲ್ಲಿ ಫೇಷಿಯಲ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ ಅಂತ ನೀವು ಅನ್ಕೋಬೋದು. ಆಯುರ್ವೇದನ ತುಂಬ ಜನ ಇಷ್ಟಪಡೋದು ಎರಡು ಕಾರಣಕ್ಕೆ. ಒಂದು, ಕೆಮಿಕಲ್ ಫ್ರೀ ಮತ್ತು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅಂತ. ನವರ ಫೇಷಿಯಲ್ ಅಂದರೆ ಅದನ್ನು ಬ್ಯೂಟಿನ ಎನ್ಹ್ಯಾನ್ಸ್ ಮಾಡೋದಕ್ಕೆ ನಾವು ಒಂದು ಫೇಷಿಯಲ್ ಟ್ರೀಟ್ಮೆಂಟ್ನ ನಾವು ಕ್ಲಿನಿಕ್ಸಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ನವರ ಅನ್ನೋದು ಒಂದು ಕೇರಳ ಮೂಲದ ಒಂದು ಅಕ್ಕಿಯ ತಳಿ. ಈ ಅಕ್ಕಿಯ ಸ್ಪೆಷಾಲಿಟಿ ಏನು ಅಂತಂದರೆ ಅದು 60 ದಿನಗಳಲ್ಲೇ ಅದು ಫಸಲನ್ನು ಕೊಡುತ್ತೆ. ಇದಕ್ಕೆ ನಾವು ಷಷ್ಟಿಕ ಶಾಲಿ ಅಂತಲೂ ಕರಿತೀವಿ. ನವರದಲ್ಲಿ ಸಿಕ್ಕಾಪಟ್ಟೆ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಚರ್ಮಕ್ಕೆ ಗ್ಲೋ ಕೊಡುವಂತಹ ಮಿನರಲ್ಸ್ ಇರೋದ್ರಿಂದ ಅದನ್ನು ನಾವು ಡೈಲಿ ಬೇಸಿಸ್ ಮೇಲೆ ಅಥವಾ ವೀಕ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ತ್ವಚೆ ಇನ್ನೂ ಕಾಂತಿಯುತವಾಗುತ್ತದೆ ಮತ್ತು ಇನ್ನೂ ಹೊಳಪು ಬರ್ತದೆ ಮತ್ತು ಹೆಲ್ದಿ ಸ್ಕಿನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಅದರಲ್ಲಿ ಏನು ಸಿಂಪಲ್ ಪ್ರೊಸೀಜರ್ ಇದೆ, ಮನೆಯಲ್ಲಿ ಒಂದು ಸ್ವಲ್ಪ 1 kg ತಂದಿಟ್ಕೊಂಡ್ರು ಒಬ್ಬರಿಗೆ ಒಂದು 15-20 grams ಆಗುವಷ್ಟು ನವರ ಅಕ್ಕಿ ಇದ್ರೂ ಸಾಕು, ಏನು ತೊಂದರೆ ಇಲ್ಲ. ಅದು ಸಿಕ್ಕಾಪಟ್ಟೆ ಹಾರ್ಡ್ ಇರುತ್ತೆ. ಸೊ ಪ್ರೊಸೀಜರ್ ಏನು ಅಂತಂದರೆ ಅದನ್ನು ಓವರ್ ನೈಟ್ ಸೋಪ್ ಮಾಡಿ ಇಡಬೇಕಾಗತ್ತೆ. ಹಿಂದಿನ ದಿನ ರಾತ್ರಿ ಸೋಪ್ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ದಿನ ಅದನ್ನು ನೀರಲ್ಲಿ ಕುದಿಸ್ಬೇಕು. ನಾರ್ಮಲ್ ಅಕ್ಕಿ ಅನ್ನ ಮಾಡ್ತೀವಲ್ವ, ನಾರ್ಮಲ್ ಅಕ್ಕಿಯಲ್ಲಿ ಅದೇ ಥರ ಅನ್ನ ಮಾಡಬೇಕಾಗತ್ತೆ. ಅನ್ನ ಮಾಡಿಬಿಟ್ಟು ಅದಕ್ಕೆ ಇನ್ನೇನು ಅನ್ನ ಆಗಾಗ ಬರ್ತಾ ಇದೆ, ಇನ್ನೇನು ಕುದಿಲಿಕ್ಕೆ ಕುದಿತಾ ಇದೆ, ಅನ್ನ ಆಗ್ತಾ ಇದೆ ಅಂದಾಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಟ್ಟದಲ್ಲಿ ಎಣ್ಣೆಯನ್ನು ಆ್ಯಡ್ ಮಾಡಬೇಕಾಗತ್ತೆ. ಎಣ್ಣೆ ನೀವು ಕೊನೆ ಎಪಿಸೋಡಲ್ಲಿ ನೋಡಿರೋ ಥರ ನಿಮ್ಮ ಸ್ಕಿನ್ನಲ್ಲಿ ಯಾವ ದೋಷ ಜಾಸ್ತಿ ಇದೆ, ಆಮೇಲೆ ಯಾವ ದೋಷ ಪ್ರಿಡಾಮಿನೆಂಟ್ ಇದೆ ಬೇಸಿಸ್ ಮೇಲೆ ಎಣ್ಣೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀವು ಅನಲೈಸ್ ಮಾಡಬೇಕು. ಅದಕ್ಕೆ ನೀವು ಮಂಜಿಷ್ಟಾದಿ ತೈಲ ಹಾಕ್ಬೋದು ಅಥವಾ ಕುಂಕುಮಾದಿ ತೈಲ ಹಾಕ್ಬೋದು ಅಥವಾ ನಾರ್ಮಲ್ ಕೊಬ್ಬರಿ ಎಣ್ಣೆಯನ್ನು ಹಾಕ್ಬೋದು. ಆಮೇಲೆ ಒಂದು 1/4 ಚಮಚ ಮಂಜಿಷ್ಟ ಚೂರ್ಣವನ್ನು ಹಾಕಬೇಕಾಗತ್ತೆ. ಚೆನ್ನಾಗಿ ಪೇಸ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದ ಮೇಲೆ ಅದನ್ನು ಸೈಡಿಗೆ ತೆಗೆದಿಟ್ಕೋಬೇಕು. ನವರ ಫೇಷಿಯಲ್ಗೆ ಏನೇನು ಮಾಡಬೇಕಾಗತ್ತಪ್ಪ ಅಂತಂದರೆ ಇದನ್ನು ತಯಾರು ಮಾಡಿ ಇಟ್ಕೊಂಡಿರಬೇಕು. ಮೊದಲನೇದಾಗಿ ಕ್ಲೆನ್ಸಿಂಗ್. ಕ್ಲೆನ್ಸಿಂಗ್ ನೀವು ನಾರ್ಮಲ್ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದ ಮೇಲೆ ನಾರ್ಮಲ್ ಬಿಳಿ ಹಾಲು ಅಂದರೆ ಹಸಿ ಹಾಲು ಕುದ್ದಿರಬಾರ್ದು, ಅದು ಕಾಸದೇ ಇರುವಂಥ ಹಸಿ ಹಾಲು ಜೊತೆಗೆ ಸ್ವಲ್ಪ ಅರಶಿನ ಇದನ್ನು ಹಾಕಿಬಿಟ್ಟು ಕಾಟನಲ್ಲಿ ಡಿಪ್ ಮಾಡಿಬಿಟ್ಟು ಚೆನ್ನಾಗಿ ವೈಪ್ ಮಾಡ್ಕೋಬೇಕಾಗತ್ತೆ. ಅಥವಾ ನೀವು ರೋಸ್ ವಾಟರ್ ಕೂಡ ಯೂಸ್ ಮಾಡ್ಬೋದು ಅದ್ರ ಬದಲು. ಆಮೇಲೆ ನಿಮ್ಮದು ವಾತ ಪ್ರಕೃತಿ ಇರುವಂಥ ಸ್ಕಿನ್ ಆಗಿದ್ದರೆ ನೀವು ಮಂಜಿಷ್ಠಾದಿ ತೈಲ ಅಥವಾ ಕುಂಕುಮಾದಿ ತೈಲ ಅಥವಾ ನಾರ್ಮಲ್ ಕೊಕೊನೆಟ್ ಆಯಿಲಲ್ಲಿ ಫೇಸ್ ಮಸಾಜ್ನ ಮಾಡ್ಕೋಬೇಕು. ವಾತ ಪ್ರಕೃತಿ ಇರುವಂಥ ಸ್ಕಿನ್ ಇರೋರು 15 ನಿಮಿಷ ನೀವು ಫೇಸ್ ಮಸಾಜ್ನ ಮಾಡ್ಕೋಬೇಕಾಗತ್ತೆ ಆಯಿಲಲ್ಲಿ. ಅದಾದಮೇಲೆ ನೀವು ಸ್ಟೀಮ್ನ ತೊಗೋಬೋದು. ಕಫ ಪ್ರಕೃತಿ ಇರುವವರು 2-3 ನಿಮಿಷ ಮಾಡಿದರೆ ಸಾಕಾಗತ್ತೆ. ಆಯಿಲ್ ಮಸಾಜ್ ಆದಮೇಲೆ ಬೇಸಿಕ್ ಸ್ಕ್ರಬ್ನ ಮಾಡ್ಕೋಬೋದು. ಸ್ಕ್ರಬ್ಬಲ್ಲಿ ಸ್ವಲ್ಪ ಆಯಿಲಿ ಫೇಸ್ ಇದೆ ಅಂದವರು ತ್ರಿಫಲ ಚೂರ್ಣ 1/4 ಚಮಚ, ಆಮೇಲೆ ಸ್ವಲ್ಪ ಮಂಜಿಷ್ಠ ಚೂರ್ಣ, ಆಮೇಲೆ ಸ್ವಲ್ಪ ಹನಿ ಇದನ್ನು ಹಾಕ್ಬಿಟ್ಟು ಸ್ಕ್ರಬ್ ಮಾಡ್ಕೋಬೋದು. ಅದು ತ್ರಿಫಲ ಚೂರ್ಣ ಸಿಕ್ಕಾಪಟ್ಟೆ ಕೋರ್ಸ್ ಪೌಡರ್ ಇರುತ್ತೆ, ಹಾಗಾಗಿ ತುಂಬ ಮೃದುವಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ, ತುಂಬ ರಫ್ ಆಗಿ ಮಸಾಜ್ ಮಾಡ್ಕೊಳ್ಳೋ ಹಾಗಿಲ್ಲ. ಅದ್ರ ಬದಲು ನೀವು ಓಟ್ಸ್ ಪೌಡರ್ ಮತ್ತು ಕರ್ಡ್ ಇದನ್ನು ಮಿಕ್ಸ್ ಮಾಡ್ಕೋಬೋದು. ಅದನ್ನು ಬಿಟ್ಟು ಅಕ್ಕಿ ಹಿಟ್ಟನ್ನು ಕೂಡ ನೀವು ಸ್ಕ್ರಬ್ಬಲ್ಲಿ ಯೂಸ್ ಮಾಡ್ಕೋಬೋದು. ಅಕ್ಕಿ ಹಿಟ್ಟು, ರೋಸ್ ವಾಟರ್ ಮತ್ತು ಜೇನುತುಪ್ಪ ಇದನ್ನು ನೀವು ಸ್ಕ್ರಬ್ಬಾಗಿ ಯೂಸ್ ಮಾಡ್ಕೋಬೋದು. ಇದಾದ ನಂತರ ನೀಟಾಗಿ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನಿಮಗೆ ಏನಾದರೂ ಬರ್ನಿಂಗ್ ಸೆನ್ಸೇಷನ್ ಏನಾದರೂ ಇತ್ತು ಅಂತ ಅಂದರೆ ನೀವು ಅಲೋವೆರಾ ಜೆಲ್ ಹಚ್ಚಿ 1-2 minutes ರೆಸ್ಟ್ ಮಾಡ್ಬೋದು. ಅದಾದಮೇಲೆ ಲೇಪ ಹಾಕ್ಬೋದು. ಲೇಪದಲ್ಲಿ ನೀವು ಚಂದನ, ಹರಿದ್ರ ಮತ್ತು ಮಂಜಿಷ್ಠ ಚೂರ್ಣ, ಆಮೇಲೆ ಅದ್ರ ಜೊತೆಗೆ ಬೇಸಾಗಿ ರೋಸ್ ವಾಟರ್ ಯಾವುದನ್ನಾದರೂ ಹಾಕ್ಬಿಟ್ಟು ಪೇಸ್ಟ್ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಫೇಸ್ ಪ್ಯಾಕ್ ಹಾಕಿಬಿಟ್ಟು ತುಂಬ ಡ್ರೈ ಆಗೋದಕ್ಕೆ ಬಿಡಬಾರ್ದು. ಎಲ್ಲಿವರೆಗೂ ಹಸಿ ಇರುತ್ತೆ ಅಲ್ಲಿವರೆಗೂ ಲೇಪದ ಎಫೆಕ್ಟ್ ಇರುತ್ತೆ. ಡ್ರೈ ಆಗ್ತಾ ಬಂದರೆ ಅದು ನಿಮ್ಮ ಸ್ಕಿನ್ನ ಹಾರ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನ್ನೇನು ಡ್ರೈ ಆಗಕ್ಕೆ ಬರ್ತಾ ಇದೆ ಅಂದಾಗ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿಬಿಟ್ಟು ಇನ್ನೇನು ನೀವು ನವರ ಫೇಷಿಯಲ್ದು ರೆಡಿ ಮಾಡಿಟ್ಕೊಂಡಿದ್ರಲ್ವ ಪೇಸ್ಟ್ನ, ಅದನ್ನು ನೀವು 2 ಥರದಲ್ಲಿ ಯೂಸ್ ಮಾಡ್ಬೋದು. ಆ ಪೇಸ್ಟ್ನ ಒಂದು ಮಸ್ಲಿನ್ ಕ್ಲಾತ್ ಅಂದರೆ ಯಾವುದಾದ್ರೂ ಬನಿಯನ್ ಬಟ್ಟೆ ಇರ್ಬೋದು ಅಥವಾ ಪ್ಯೂರ್ ಕಾಟನ್ ಕ್ಲಾತಲ್ಲಿ ಪೊಟ್ಟಲಿ ಥರ ನೀವು ಫೋಟೋದಲ್ಲಿ ನೋಡಿರ್ತೀರ, ಆಯುರ್ವೇದದಲ್ಲಿ ಪೊಟ್ಟಲಿ ಅಂತ ಹೇಳ್ತೀವಿ, ಆ ಪೊಟ್ಟಲಿಯಲ್ಲಿ ಮಾಡಿಕೊಂಡು ನೀವು ಅದರಲ್ಲಿ ಈ ಥರ ಟ್ಯಾಪ್ ಟ್ಯಾಪ್ ಮಾಡಿಕೊಂಡು ಆ ಥರ ಟ್ರೀಟ್ಮೆಂಟು ಕೊಟ್ಕೋಬೋದು. ಅಂದರೆ ಲೈಕ್ ಅದು ಸ್ಟೀಮಿಂಗ್ ಆಗಿನೂ ವರ್ಕ್ ಮಾಡುತ್ತೆ ಸ್ವಲ್ಪ ಬಿಸಿ ಇರೋದ್ರಿಂದ, ಅಥವಾ ನೀವು ಅದರಲ್ಲಿ ಮಸಾಜ್ ಕೂಡ ಮಾಡ್ಕೋಬೋದು. ಅಂದರೆ ನವರ ರೈಸಲ್ಲಿರುವಂಥ ಕಂಟೆಂಟು ಮತ್ತು ಅದರಲ್ಲಿ ಹಾಲು ಹಾಕಿರ್ತೀವಿ, ಆಮೇಲೆ ಮಂಜಿಷ್ಠ ಮತ್ತು ಆಯಿಲ್ ಇದೆಲ್ಲದ್ರೂ ಮಿಕ್ಸ್ಚರ್ ಇರುವಂಥ ಅದೇನು ರಸ ಬರುತ್ತಲ್ಲ ಅದೇ ನಿಮ್ಮ ತ್ವಚೆಗೆ ಕಾಂತಿಯನ್ನು ಕೊಡುವಂಥದ್ದು. ಅಥವಾ ನೀವು ಅಷ್ಟು ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ ಅಂದಾಗ ಏನಂತಾರೆ ಅದು
ಡೈರೆಕ್ಟಾಗಿ ಪೇಸ್ಟ್ ಇರುತ್ತಲ್ಲ ಅದನ್ನೇ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಅದನ್ನು ಅಷ್ಟೇ, ನೀವು ಕಂಪ್ಲೀಟಾಗಿ ಡ್ರೈ ಮಾಡೋದಕ್ಕೆ ಬಿಡಬಾರ್ದು. ಇನ್ನೇನು ಸ್ವಲ್ಪ ಡ್ರೈ ಆಗುತ್ತೆ ಅಂದಾಗ ಸ್ವಲ್ಪ ಮೆಸ್ಸಿ ಇರುತ್ತೆ, ಅದು ನೀಟಾಗಿ ವಾಶ್ ಮಾಡ್ಕೋಬೋದು. ನಿಮಗೆ ಅಕ್ಕಿ ತುಂಬ ಗಟ್ಟಿ ಅನ್ನಿಸ್ತಾ ಇದೆ, ನಮಗೆ ಸೋಕ್ ಮಾಡೋಕ್ಕೆ ಅಥವಾ ಬೇಯಿಸೋಕ್ಕೆ ತುಂಬ ಟೈಮ್ ತೊಗೊತಿದೆ ಅಂದರೆ ಅದನ್ನು ಮಿಕ್ಸಿಯಲ್ಲಿ ನೀವು ಕೋರ್ಸ್ ಪೌಡರ್ ಆಗಿನೂ ಕೂಡ ಮಾಡಿ ಇಟ್ಕೊಂಡ್ಬಿಡ್ಬೋದು. ಲೈಕ್ ಇಮಿಡಿಯೇಟಾಗಿ ಇನ್ಸ್ಟೆಂಟ್ ಥರ ಅದನ್ನು ಅನ್ನ ಥರ ಬೇಯಿಸ್ಬಿಟ್ಟು ಎಣ್ಣೆ ಮಂಜಿಷ್ಟ ಚೂರ್ಣ ಮತ್ತು ಹಾಲು ಹಾಕಿಬಿಟ್ಟು ಕುದಿಸಿ ಅದನ್ನು ನೀವು ಪೇಸ್ಟಾಗಿ ಹಚ್ಕೋಬೋದು. ಇದನ್ನೆಲ್ಲ ಮಾಡೋದ್ರಿಂದ ಅಂದರೆ ಇದನ್ನು ಒಂದೇ ಸೆಷನಲ್ಲಿ ನಿಮಗೆ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪೇಷನ್ಸ್ ಇಟ್ಕೊಂಡು ನಿಧಾನವಾಗಿ ಕನ್ಸಿಸ್ಟೆನ್ಸಿ ಇರಬೇಕು. ವೀಕ್ಲಿ ಒನ್ಸ್ ಮಾಡ್ಕೊತಿರೋ ಅಥವಾ ಆಲ್ಟರ್ನೇಟ್ ಡೇಸ್ ಮಾಡ್ಕೊತಿರೋ ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೆಲ್ದಿ ಆಗಿರುತ್ತೆ, ತ್ವಚೆ ಆರೋಗ್ಯವಾಗಿರುತ್ತೆ, ಕಾಂತಿ ಬರುತ್ತದೆ, ಮತ್ತು ನಿಮ್ಮದು ರಿಂಕಲ್ಸ್ ಏನಾದರೂ ಇತ್ತಂದರೆ ಗ್ರ್ಯಾಜುವಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇಷ್ಟೊತ್ತವರೆಗೂ ಹೇಳಿದ್ದು ನವರ ಫೇಷಿಯಲ್. ಇದು ನಾರ್ಮಲ್ ಸ್ಕಿನ್ ಟೋನ್ ಇರೋರಿಗೆ, ಅಂದರೆ ಲೈಕ್ ಅವ್ರಿಗೆ ಪಿಂಪಲ್ಸ್ ಇರೋದಿಲ್ಲ, ಯಾವುದೋ ಫಂಗಲ್ ಇನ್ಫೆಕ್ಷನ್ ಆ ಥರ ಯಾವುದೇ ಸ್ಕಿನ್ ಇಶ್ಯೂಸ್ ಇರಲಾರ್ದವ್ರಿಗೆ ಈ ನವರ ಫೇಷಿಯಲ್ ತುಂಬ ವರ್ಕ್ ಆಗುತ್ತೆ. ನಿಮ್ಮ ಮುಖದಲ್ಲಿ ಆಲ್ರೆಡಿ ತುಂಬ ಮೊಡವೆಗಳಿದೆ, ಮಾರ್ಕ್ಸ್ ಇದೆ, ಆಮೇಲೆ ಏನೋ ಇಶ್ಯೂಸ್ ಆಗ್ತಾ ಇದೆ, ಇಚ್ಚಿಂಗ್ ಬರ್ತಾ ಇದೆ, ಬರ್ನಿಂಗ್ ಸೆನ್ಸೇಷನ್ ಇದೆ, ಅಂಥ ಕಂಡೀಷನ್ಸಲ್ಲಿ ಇದ್ಯಾವುದನ್ನು ಮನೇಲಿ ನೀವು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇದನ್ನು ನೀವು ಏನಾದರೂ ಬೇರೆ ಇಶ್ಯೂಸ್ ಇದ್ದರೆ ಹತ್ತಿರ ಇರೋ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ಕೊಳ್ಳಿ. ನಮ್ಮ ಕ್ಲಿನಿಕಲ್ಲಿ ಬಂದಾಗ ಇದು ಹೇಳೋದಕ್ಕೆ 5 ನಿಮಿಷ ತೊಗೋಬೋದು, ಆದರೆ ಇದಕ್ಕೆ ಸಿಕ್ಕಾಪಟ್ಟೆ ಪ್ರೊಸೀಜರ್ಸ್ ಇದೆ, ಟೆಕ್ನಿಕ್ಸ್ ಇದೆ ಮಸಾಜಿಂಗಲ್ಲಿ. ಇದನ್ನು ನೀವು ಹತ್ತಿರ ಇರೋ ಡಾಕ್ಟರ್ಸ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಮಾಡಿಸ್ಕೋಬೋದು. ತುಂಬ ರಿಫ್ರೆಶಿಂಗ್ ಅನಿಸುತ್ತೆ, ಆಮೇಲೆ ನಿಮ್ಮದು ಸೂಪರ್ಫಿಷಿಯಲ್ ಮತ್ತು ಡೀಪಾಗಿ ಅಕ್ಯುಮುಲೇಟ್ ಆಗಿರೋ ಡೆಬ್ರಿಸ್ ಎಲ್ಲನೂ ಕ್ಲೀನ್ ಆಗುತ್ತೆ, ಮುಖ ಕ್ಲೀನ್ ಆಗುತ್ತೆ, ಫ್ರೆಶ್ ಆಗುತ್ತೆ, ವೈಟ್ನಿಂಗ್ ಆಗುತ್ತೆ, ಆ್ಯಂಟಿ ರಿಂಕ್ಲಿಂಗ್ ಏಜೆಂಟ್ ಆಗೂ ವರ್ಕ್ ಮಾಡುತ್ತೆ. ಇದನ್ನು ನೀವು ಮಾಡಿಸ್ಕೋಬೋದು. ಥ್ಯಾಂಕ್ ಯು.